ಮಂಜರಿ. ಫಾರಿನ್ ಕಡೆಯಿಂದ ಕೊಡಗಿನತ್ತ ರೋಚಕ ಜರ್ನಿ. ರತ್ನಮಂಜರಿ ವಿದೇಶದಲ್ಲಿ ತಮ್ಮದೇ ಆದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರೋ ಕನ್ನಡಿಗರೇ ಸೇರಿ ರೂಪಿಸಿರುವ ಚಿತ್ರ. ನಟರಾಜ್ ಹಳೇಬೀಡು, ಸಂದೀಪ್ ಕುಮಾರ್, ಡಾಕ್ಟರ್ ನವೀನ್ ಸೇರಿ ನಿರ್ಮಾಣ ಮಾಡಿರೋ ಈ ಚಿತ್ರವನ್ನ ವಿದೇಶ ವಾಸಿಯಾಗಿರೋ ಪ್ರಸಿದ್ಧ ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ಹಾಡು, ಟ್ರೇಲರ್ ಸೇರಿದಂತೆ ನಾನಾ ರೀತಿಯಲ್ಲಿ ಸದ್ದು ಮಾಡ್ತಿರೋ ಈ ಚಿತ್ರ ಇದೇ ತಿಂಗಳ 17ರಂದು ತೆರೆ ಕಾಣ್ತಿದೆ. ರತ್ನಮಂಜರಿ ಥ್ರಿಲ್ಲರ್ ಕತೆ ಹೊಂದಿರೋ ಚಿತ್ರ. ಇಡೀ ಚಿತ್ರದ 40ರಷ್ಟು ಭಾಗ ವಿದೇಶದಲ್ಲಿ ಚಿತ್ರೀಕರಣಗೊಂಡು ಆನಂತರ ಕತೆ ಕೊಡಗಿನತ್ತ ಪ್ರಯಾಣ ಬೆಳೆಸುತ್ತೆ. ಈ ಭಾಗದ ಚೆಲುವು ನಿಗೂಢಗಳ ನಡುವೆಯೇ ನಂತರದಲ್ಲಿ ದೃಶ್ಯಗಳು ಕದಲುತ್ತವೆ. ಕೇವಲ ಕೊಡಗಿನಲ್ಲಿ ಕತೆ ಘಟಿಸುವುದಿಲ್ಲ, ಅಲ್ಲಿನ ಸಂಸ್ಕೃತಿಯನ್ನು ಕೂಡ ತೆರೆದಿಡಲಾಗಿದೆಯಂತೆ. ಇದೊಂಥರ ಥ್ರಿಲ್ಲರ್ ಮ್ಯೂಸಿಕಲ್ ಜರ್ನಿ. ಇದರಲ್ಲಿ 7 ಹಾಡುಗಳಿವೆ. ರಾಜ್ ಚರಣ್ ನಾಯಕನಾಗಿ ನಟಿಸಿದ್ರೆ ಅಖಿಲ ಪ್ರಕಾಶ್ ನಾಯಕಿಯಾಗಿ ಪ್ರೇಕ್ಷಕರನ್ನೆಲ್ಲ ಕಾಡುವ ಪಾತ್ರವೊಂದಕ್ಕೆ ಜೀವ ನೀಡಿದ್ದಾರೆ. ಒಂದು ವರ್ಷವಿಡೀ ತಂಡ ಪಟ್ಟಾಗಿ ಕೂತು ತಯಾರಿ ನಡೆಸಿಯೇ ಈ ಚಿತ್ರವನ್ನ ರೂಪಿಸಿದೆ. ಪ್ರತಿಯೊಂದರಲ್ಲಿಯೂ ಹೊಸತನವಿರಬೇಕೆಂಬ ತುಡಿತದೊಂದಿಗೆ ಚಿತ್ರದುದ್ದಕ್ಕೂ ನವೀನ ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಅದನ್ನೆಲ್ಲ ಕ್ಯಾಮರಾ ಕಣ್ಣಿನ ಮೂಲಕ ಪರಿಣಾಮಕಾರಿಯಾಗಿಸಿರುವವರು ಪ್ರೀತಂ ತೆಗ್ಗಿನ ಮನೆ. ಹರ್ಷವರ್ಧನ್ ಸಂಗೀತವಿರೋ ಈ ಹಾಡುಗಳಲ್ಲಿ ಒಂದು ಲಿರಿಕಲ್ ವಿಡಿಯೋ ಸಾಂಗ್ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಪ್ರಸನ್ನ ಭೋಜಶೆಟ್ಟರ್ ಬರೆದಿರೋ ಹಾಡನ್ನ ವಿಜಯ್ ಪ್ರಕಾಶ್ ಹಾಡಿದ್ದಲ್ಲದೆ ಸಾಹಿತ್ಯವನ್ನ ಪ್ರಶಂಸಿಸಿದ್ದಾರಂತೆ. ರತ್ನಮಂಜರಿಯ ಬಗ್ಗೆ ಹೊರಬಿದ್ದಿರೋ ವಿಚಾರಗಳಿಗಿಂತಲೂ ಒಳಗೆ ಅಡಗಿರೋ ರಹಸ್ಯಗಳೇ ಹೆಚ್ಚು. ಈಗ ಪ್ರೇಕ್ಷಕರು ಈ ಸಿನಿಮಾ ಬಗ್ಗೆ ಒಂದು ಕಲ್ಪನೆ ಹೊಂದಿದ್ದಾರಲ್ಲ, ಅದನ್ನ ಮೀರಿದ ಅನೇಕ ಅಚ್ಚರಿಗಳನ್ನ ಈ ಚಿತ್ರ ಬಚ್ಚಿಟ್ಟುಕೊಂಡಿದೆ.